ಬೇರೆ ತರ ಈಗ ಮತ್ತೆ ಅದೇ ಸ್ಟಾರ್ಟ್ ಮಾಡಿದ್ರೆ ನೀವು ಮಾಡ್ಕೊಳ್ಳಿ ಹೋಗಿ ಅಂತ ಬಿಟ್ಬಿಟ್ಟೆ. ಅದಕ್ಕೆ ನಾನೇ ಒಂದು ಪಕ್ಷ ಮಾಡಿ ಸರ್, ನಾನೇ ಒಂದು ಪಕ್ಷ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಸರ್. ಇವ್ರಿಗೆ 2 ಲಕ್ಷ ರೂಪಾಯಿ ಸಂಬಳ ಬಹಳ ದೊಡ್ಡ ವಿಷಯ ಸರ್. ಅದಕ್ಕೋಸ್ಕರ ಇವರು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ಕೆಲಸ ಮಾಡ್ತಾರೆ ಇವರು. ಅದೇ 40-30 ಕೋಟಿ ಖರ್ಚು ಮಾಡಿದವ್ರಿಗೆ 2 ಲಕ್ಷ ರೂಪಾಯಿ ಸಂಬಳ ಕೆಲಸ ಮಾಡ್ತಾರೆ ಸರ್. ಈ ಒಂದು ಪಾಸಿಟಿವ್ ಮೆಂಟಾಲಿಟಿ ಜನಗಳಲ್ಲಿ ಬಂದ್ಬಿಟ್ರೆ ಸರ್ ಖಂಡಿತ ಬದಲಾವಣೆ ಆಗತ್ತೆ ಸರ್. ಬಟ್ ಅದು ಬರ್ಬೇಕು ಸರ್, ಅಷ್ಟೇ ಪಾಸಿಟಿವ್. ನಾನು ಬದಲಾಗಿದ್ದೀನಿ ಸಾಕು, ನನ್ನ ಆತ್ಮತೃಪ್ತಿಗೋಸ್ಕರ ನಾನು ಬದಲಾಗಬೇಕಲ್ಲ ಸರ್. ಹೇಳಿ ಸರ್, ನಾನು ಹೇಳ್ತಿರೋ ತಪ್ಪು ಅಂದ್ರೆ ನೀವು ಹೇಳಿ ಸರ್, ಅದ್ರ ಬಗ್ಗೆ ವಾಸಿ ಇಲ್ಲ ಅದೇ ಕರೆಕ್ಟು. ಜಾತಿ ಬಗ್ಗೆ ಮಾತಾಡೆ ಏನೋ ಓಟ್ ಕೇಳಬೇಕು, ಹಣ ಹಂಚಿನೇ ಓಟ್ ಕೇಳಬೇಕು, ದುಡ್ಡು ಖರ್ಚು ಮಾಡೋರು ಮಾತ್ರ ಇಲ್ಲಿ ಬರಬೇಕು ಅಲ್ಲ ಅಲ್ಲ ಸರ್. ಸರ್, ರಾಜಕೀಯ ಪಕ್ಷದವರು ಗೆದ್ರೆ ಕೆಲಸ ಮಾಡ್ತಾರೆ, ಸೋತ್ರೆ ಅವ್ರು ಮಾಡಿ ಅವ್ರು ಹೋಗ್ತಾರೆ. ನಿಮ್ಮ ಅಭ್ಯರ್ಥಿಗಳು ಯಾವ ತರ ಇರ್ತಾರೆ? ಕೆಲಸ ಕೊಟ್ಟರೆ ಕೆಲಸ ಮಾಡ್ತಾರೆ ಸರ್ ಅಷ್ಟೇ, ಮತ್ತೆ ಇಲ್ಲಾಂದ್ರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ಸರ್ ಅವರು. ಸರ್, ಇದು ಏನಾಗತ್ತೆ ಗೊತ್ತಾ ಸರ್, ತುಂಬಾ ಜನಕ್ಕೆ ಈ ಪಾಲಿಟಿಕ್ಸ್ ಅಂದ್ರೆ ಒಂದು ಭಯ ಇದೆ ಸರ್. ನಮ್ಗೆ ಅಲ್ಲದಿರೋ ಫೀಲ್ಡ್ ಇದು, ತುಂಬಾ ಜನ ವಿಚಾರಗಳು ಇದ್ದಾರೆ ಸರ್. ಅವ್ರಿಗೆ ಒಂದು ದಾರಿ ಸರ್ ಇದು, ಇಲ್ಲ ನೀವು ಬರ್ಬೋದು, ನೀವೆಲ್ಲ ಒಂದ್ ಕಡೆ ಕಂಪ್ಲೀಟ್ ಕೆಲಸ ಮಾಡ್ತಿದ್ದೀರಾ, ಬನ್ನಿ ನೀವು ಟ್ರೈ ಮಾಡಿ, ಈ ಕೆಲಸ ಸಿಗ್ರಿ, ಈ ಕೆಲಸ ಮಾಡಿ. ನಿಮ್ಗೆ ವಿಚಾರಗಳಿದೆ, ನಿಮ್ಗೆ ತಿಳುವಳಿಕೆ ಇದೆ, ನಿಮ್ಗೆ ಏನೋ ಮಾಡ್ಕೊಂಡ್ರೆ ಹುಮ್ಮಸ್ ಇದೆ, ಬನ್ನಿ ಇಲ್ವಾ ಈ ಕೆಲಸ ಸಿಗಲಿ, ವಾಪಸ್ ಹೋಗಿ, ಅದರಲ್ಲಿ ಅವಮಾನ ಇಲ್ಲ, ವಾಪಸ್ ಹೋಗಿ ನೀವು ಕೆಲಸ ಮಾಡಿ, ಮತ್ತೆ ಇನ್ನೊಂದ್ಸತಿ ಬಂದು ಟ್ರೈ ಮಾಡಿ. ಇದನ್ನು ಸರ್, ನಿಮ್ ಪಾರ್ಟಿದು ತಾಲೂಕು ಘಟಕ ಜಿಲ್ಲಾ ಘಟಕ ಮಾಡ್ತಾರ, ಬೇರೆ ಬೇರೆ ಪಾರ್ಟಿ ಸಹ ಬಿಜೆಪಿ ಯಾವುದೇ ಪಕ್ಷ ಅಂತ ಕೂಡ ಜಿಲ್ಲಾ ಮಾಡಿ ಇನ್ನೊಂದು ಪಕ್ಷ ಆಗತ್ತೆ ಸರ್. ಇದು 3-4 ಪಕ್ಷ ನೀವು ಕಟ್ಟದ ಪಕ್ಷ, ನೀವು ಇನ್ನೊಂದು ಪಕ್ಷ ಅಲ್ಲ, ಪಕ್ಷದ ವಿಚಾರಗಳೇ ಬೇರೆ ಸರ್. ಈ ಪಕ್ಷ ಕಂಪ್ಲೀಟ್ಲಿ ಬದಲಾವಣೆ ಸರ್. ಇದು ಸ್ಟ್ರಕ್ಚರ್ ಇರಲ್ಲ, ಕಾರ್ಯಕರ್ತರು ಇರಲ್ಲ, ಅಲ್ಲೊಂದು ಆಫೀಸ್ ಮಾಡಿ ಅಲ್ಲೊಬ್ಬ ಲೀಡರ್ ಇರಲ್ಲ. ಏನಾಗುತ್ತೆ ಗೊತ್ತಾ ಸರ್, ಅಲ್ಲೊಂದು ಆಫೀಸ್ ಮಾಡ್ಕೊಂತಾರೆ, ಅಲ್ಲೊಬ್ಬ ಲೀಡರ್ ಹುಡ್ಕೊಂತಾರೆ. ನೆಕ್ಸ್ಟ್ ಸರ್, 2 ವರ್ಷದಿಂದ ನಾನು ಓಡಾಡಿದ್ದೀನಿ ಸರ್, ನಿಮ್ಗೆ ನಮ್ಮದು ಪೋಸ್ಟ್ ಇಲ್ವಾ ಸರ್ ಅಂತ. ಇದು ಅಲ್ಲ ಸರ್, ಇದು ಆಕ್ಚುಲಿ ಇಲ್ಲಿ ಜನಗಳು ಎಲ್ಲರೂ ಕೂಡ ಸರ್ ಇಲ್ಲಿ ಮಿಡ್ಲ್ ಇದ್ರು. ಇದು ಸರ್ ಪೊಲಿಟಿಕಲ್ ಸಿಸ್ಟಮ್ ಸರ್. ಒಬ್ಬ ವೋಟರ್ ಇದ್ದಾನೆ, ಒಬ್ಬ ಪಾರ್ಟಿಸಿಪೇಟ್ ಇದ್ದಾನೆ ಸರ್. ಇಲ್ಲಿ ವಿಚಾರಗಳೇ ತಲುಪಬೇಕು, ವಿಚಾರ ವೋಟ್ ಹಾಕ್ಬೇಕು ಸರ್ ಅಷ್ಟೇ. ಇಲ್ಲಾಂದ್ರೆ ಮತ್ತೆ ಅದೇ ಆಗುತ್ತಲ್ಲ ಸರ್. ಕೇವಲ ಚುನಾವಣೆ ಮಾತ್ರ ಸೀಮಿತ ಸರ್, ಚುನಾವಣೆಗೆ ಸೀಮಿತ ಸರ್. ಆಕ್ಚುಲಿ ಇಲ್ಲಾಂದ್ರೆ ವರ್ಷಕ್ಕೊಂದು ಚುನಾವಣೆ ಮಾಡಬೇಕಾಗಿತ್ತಲ್ಲ ಸರ್. ಬೇರೆ ಟೈಮಲ್ಲಿ ಸರ್, ಬೇರೆ ಟೈಮಲ್ಲಿ ಅವ್ರು ಬೇರೆ ಕೆಲಸ ಮಾಡಿ ಸಮಾಜ ಸೇವೆ ಮಾಡ್ತಾರೆ ಸರ್. ಇವರು ಒಂದು ಇಡ್ಲಿ ತಿಂತಾರೆ, ಅಲ್ಲೊಂದು ಸಮಾಜ ಸೇವೆ ಮಾಡ್ತಾರೆ. ಇವ್ರು ಮನೆ ಮತ್ತೆ ಟಿವಿ ತಗೊಂಡ್ಬಂದ್ರೆ ಅಲ್ಲೂ ಟ್ಯಾಕ್ಸ್ ಕಟ್ತಾರೆ, ಸಮಾಜ ಸೇವೆ ಮಾಡ್ತಾರೆ. ಪೆಟ್ರೋಲ್ ಅಷ್ಟು ಓಡಾಡ್ತಾರೆ, ಅಲ್ಲಿ ಸಮಾಜ ಸೇವೆ ಮಾಡ್ತಾರೆ. ಚುನಾವಣೆ ಸಂದರ್ಭದಲ್ಲೇ ಆಗ್ಬೇಕಾಗಿಲ್ಲ ಸರ್. ಪಾಲಿಟಿಕ್ಸ್ ಚೇಂಜ್ ಆದ್ರೆ ದೇಶ ಚೇಂಜ್ ಆಗತ್ತೆ ಸರ್. ಸರ್, ಬೇರೆ ಏನು ಬದಲಾವಣೆ ಅಂತ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಇದೇ ಸಿಸ್ಟಮ್ ಇದ್ರೆ, ಇದೇ ಹಣ, ಇದು ಪವರ್ಫುಲ್ ಪೀಪಲ್, ಫೇಮಸ್ ಪೀಪಲ್ಗಳೇ ರಾಜಕೀಯದಲ್ಲಿ ಇದ್ರೆ ಖಂಡಿತ ಬದಲಾವಣೆ ಆಗಲ್ಲ ಸರ್. ಇದೇ ತರ ನಡೀತಾ ಇರತ್ತೆ ಸರ್. ಸರ್, ಜನ ಗೆಲ್ಬೇಕು ಸರ್ ಇಲ್ಲಿ. ಈಗ ನಾವು ಗೆಲ್ಲೋದು ರಾಜಕೀಯ ಸರ್. ಇಲ್ಲಿ ಜನ ಗೆದ್ರೆ ಕಂಪ್ಲೀಟ್ಲಿ ಬದಲಾವಣೆ. ಅವರು ರಾಜನ ತೆಗೆದಾಕಿ ಕೆಲಸಗಾರ ಇಟ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇವಾಗ ಏನಾಗಿದೆ, ದುಡ್ಡಿನವ್ರು ದುಡ್ಡು ಖರ್ಚು ಮಾಡಿ ಅದೇ ದುಡ್ಡಲ್ಲಿ ನಿಮ್ಮ ದುಡ್ಡಲ್ಲೇ ಇನ್ಫ್ಲೂಯೆನ್ಸ್ ಮಾಡಿ, ನಿಮ್ಗೆ ನಿಮ್ಮನ್ನ 5 ವರ್ಷ ಮತ್ತೆ ವರ್ಕರ್ಸ್ ಮಾಡಿ ಅವರು ಅರಮನೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ ಸರ್. ಬೇಜಾರಾಗಲ್ವ ಸರ್ ನಿಮ್ಗೆ? ನಿಮ್ಮ ನೀವೇ ಹೇಳಿ ಸರ್, ನೀವು ನಿಮ್ಮ ಸಂಬಳ ತಗೊಂತಿರೋರು ಟ್ರಾಫಿಕ್ ಜೀರೋ ಮಾಡ್ಬಿಟ್ಟು ಅವ್ರು ಸೈನ್ಯ ಭಾಷೆ ಹೋಗ್ತಾರೆ ಏನಂದ್ರೆ ನಿಮ್ ಕೆಲಸ ಮಾಡಕ್ಕೆ ಅಂತ. ನೀವೇ ಟ್ರಾಫಿಕ್ ಓಡಾಡ್ತಾ ಇದ್ರೆ ಎಷ್ಟು ಬೇಜಾರಾಗಲ್ವ ಸರ್? ಇದು ತಪ್ಪಲ್ವ ಸರ್? ಇದು ಅಲ್ವಾ ಸರ್? ಜನಕ್ಕೆ ಅದೇ ಇಷ್ಟ ಏನ್ ಮಾಡ್ತೀರಿ ಸರ್? ನಾನೇನು ಮಾಡಕ್ಕಾಗಲ್ಲ ಸರ್. ಜವಾಬ್ದಾರಿ ಸ್ಥಾನದಲ್ಲಿ ಮಾಡಬಾರ್ದು ಸರ್, ನಮ್ಮ ಮಕ್ಕಳಿಗೋಸ್ಕರ ಮಾಡಬಾರ್ದು ಸರ್. ಬದಲಾವ ಸರಿ ಅಂದಿದ್ರನ್ನ ಅದು ಆಗುತ್ತೋ ಬಿಡುತ್ತ ಸೆಕೆಂಡ್ರಿ ಸರ್, ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು ಸರ್. ನಾವೇ ಕುತ್ಕೊಂಡ್ಬಿಟ್ಟು ಇಲ್ಲ ನಾನೇ ಕುತ್ಕೊಂಡು ಇಲ್ಲ ರೀ ಹಿಂಗೆ ನಡೆಯಲ್ರಿ, ಜನನೇ ಸರಿ ಇಲ್ಲ ರೀ, ಜನನೇ ಕುತ್ಕೊಂಡು ಓಡಾಕ್ತಾರೆ ಅಂದ್ಬಿಟ್ರೆ ಮುಗಿದೋಯ್ತಲ್ಲ ಸರ್. ಪಾಪ ಕೇಳಿದವರೆಲ್ಲ ಈ ಹುಡುಗರೆಲ್ಲ ಪಾಪ ಅಯ್ಯೋ ಅವನೇನೋ ಹಂಗೇನೋ ಅನ್ಕೊಂಡು ಅವ್ರಿಗೆ ಪಾಪ ಇದಾಗುತ್ತೆ. ಅದೇನೋ ಒಂದು ವಾಯ್ಸಿಗೆ ಬೆರಣೆ ಇಲ್ಲದಾಗ ಆಗ್ಬಿಡುತ್ತಲ್ಲ ಸರ್. ಪಾರ್ಟಿ ಕಟ್ಟಿದೆ
ಸರ್ ಸಗಲಿ ಆಗಿರ್ಬೋದು ಆಲ್ ಆಗಿರ್ಬೋದು ಫಿಲ್ಮ್ ಸ್ಟಾರ್ ತಮ್ಮ ಪಕ್ಷ ಕಟ್ಕೊಂಡು ಅಪ್ರೋಚ್ ಆಗ್ತಾ ಇದ್ದಾರೆ. ಈಗ ನಿಮ್ ಸಿದ್ಧಾಂತ ನಿಮ್ಗೆ ಸರಿ ಅನ್ಸುತ್ತೆ ನೋಡಿ ಅಪ್ರೋಚ್ ಆಗ್ತಕ್ಕಂಥ ಏನಿದೆ ಅದೊಂದು ಸ್ವಲ್ಪ ಪೀಕ್ ಇದೆ ಕನಸ್ತಾ ಇರೋದು ಸರ್ ವಿಚಾರ ಪೀಕ್ ಅಂದ್ರೆ ನೀವೇ ಹೇಳಿ ಸರ್ ಏನ್ ಪೀಕ್ ಇದೆ ಅಂತ ಏನಂದ್ರೆ ಈಗ ನಿಮ್ಗೆ ಬರೀ ಪ್ರೆಸ್ ಮೀಟ್ ಮುಖಾಂತ ನೀವು ರೀಚ್ ಆಗ್ತಾ ಇಲ್ಲ ಸರ್ ತಮಗೆ ತಮಗೆ ನಮಗೆ ಇಲ್ವಾ ನೀವು ನೂರು ಜನ ರೀಚ್ ಆಗ್ತೀರಾ ಅಂತ ಅನ್ಸಲ್ವಾ ಸರ್ ನಿಮ್ಮ ಬರವಣಿಗೆ ನೂರು ಜನ ಕೋಟಿ ಕ್ಷೇತ್ರದ 17 ಲಕ್ಷ ಜನ ಮತದಾರರಿದ್ದಾರೆ ಸರ್ ನೀವು ಒಬ್ಬೊಬ್ಬರು ಲಕ್ಷ ರೀಚ್ ಮಾಡ್ತೀರಾ ಸರ್ ಈ ಮಾಧ್ಯಮಗಳು ಒಬ್ಬೊಬ್ಬ 10 ಲಕ್ಷ ಜನ ರೀಚ್ ಮಾಡ್ತಾವ ಸರ್ ಸರ್ ಇಲ್ಲಾಂದ್ರೆ ನಾನು ನಿಮ್ ಮುಂದೆ ಬಂದು ಯಾಕೆ ಸರ್ ಕೂತಿದ್ದೀನಿ ಸರ್ ಖಂಡಿತ ಸರ್ ಸರ್ ಮೊದಲು ಸರ್ ಏನೋ ಪೆನ್ ಈಸ್ ಏನೋ ಶಾಂಪರ್ ಸ್ಪೋರ್ಟ್ ಅಂದ್ರಲ್ಲ ಸರ್ ಯಾಕೆ ಸರ್ ಹೇಳಿದ್ರು ಸರ್ ನಿಮ್ಗಷ್ಟು ಇದಿದೆ ಸರ್ ನೀವು ಮನಸ್ಸು ಮಾಡ್ರೆ ಫಸ್ಟ್ ನೀವು ಮನಸ್ಸು ಮಾಡ್ಬೇಕು ಸರ್ ನಿಮ್ಗೆ ಸತ್ಯ ಅನ್ಸಂದ್ರೆ ನೀವ್ ಇದ್ರ ಬಗ್ಗೆ ಬರೆದ್ರೆ ಖಂಡಿತ ಅದ್ಭುತವಾದ ಬದಲಾವಣೆ ಆಗಲಿ ಸರ್ ಬೇರೆ ಪಕ್ಷದಲ್ಲೆಲ್ಲ ನಿಮ್ಗೆ ಇಲ್ಲ ಸರ್ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೋಡಿ ಇದನ್ನ ನಾನು ಹೇಳ್ತಿರೋ ಸತ್ಯ ಅನ್ಸರ್ ನೀವೇ ಮಾಡಿ ನಾನೇ ಮಾಡ್ಬೇಕು ಅಂತ ಏನಿಲ್ಲ ಸರ್ ಇಲ್ಲ ನಾನು ಕೇಳಿದ್ದೆ ಸರ್ ನನ್ನ ಕೇಳಿದ್ದಾರೆ ಬಟ್ ನಾನು ಹೇಳಿದ್ದೀನಿ ನೋಡಿ ಅಪ್ಪ ಈ ಕರೆಕ್ಟ್ ಅನ್ಸರ್ ನೀವೇ ಮಾಡಿ ನನ್ಗಿಂತ ನಿಮ್ಗೆ ಈಸಿ ಮಾಡೋದು ಯಾಕಂದ್ರೆ ನೀವು ಆಲ್ರೆಡಿ ಪೊಲಿಟಿಕಲ್ ತುಂಬಾ ಫೇಮಸ್ ಇದ್ದೀರಾ ನೀವು ಸ್ಟೇಟ್ಮೆಂಟ್ ಕೊಡಿ ಸರ್ ಪಾರ್ಟಿ ಫಂಡ್ ಇರಲ್ಲ ಇನ್ಮೇಲೆ ಏನಾದ್ರು ವಿಚಾರಗಳು ಮಾಧ್ಯಮದಲ್ಲಿ ಬಂದು ಹೇಳ್ತೀವಿ ಸರ್ ಮಾಡ್ಬೋದಲ್ವ ಸರ್ ಸರ್ ಯಾವ್ದಾರ ಪಾರ್ಟಿ ಕರೆದಿರಲಿ ಸರ್ ಎಲ್ಲಾ ಪಾರ್ಟಿಗಳು ನನ್ನ ಕಚ್ಚಲ್ಲಿದ್ದಾರೆ ಸರ್ ಎಲ್ಲಾ ಪಾರ್ಟಿಗಳಲ್ಲೂ ನನ್ನ ಸ್ನೇಹಿತರಿದ್ದಾರೆ ಎಲ್ಲರೂ ಹೇಳಿದ್ರೆ ಈಗ ಆಗ್ಬೇಕು ಇದು ಈಗ ಬದಲಾವಣೆ ಆಗಬೇಕು ಅವರು ಹೇಳ್ತೀರಾ ಸರ್ ಜಾಯ್ ಮಾಡ್ಕೊಂಡು ಎಷ್ಟೊಂದು ಕಷ್ಟಪಟ್ಟು ಪ್ರಚಾರ ಮಾಡಿ ಜಾಗೃತಿ ಮೂಡಿಸಿದ ಜನಗಳು ಬದಲಾವಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ವೇಳೆ ಬದಲಾವಣೆ ಆಗಲಿಲ್ಲ ಪ್ರಯತ್ನ ಮಾಡ್ತಾನೆ ಹೇಳ್ತೀನಿ ನಮ್ಮ ಸಾರ್ವಜನಿಕ ಇಲ್ಲ ಸರ್ ನಾನು ಇದನ್ನ ಮಾಡ್ತಾನೆ ಹೇಳ್ತೀನಿ ಸರ್ ನನಗೆ ಆತ್ಮವಿಶ್ವಾಸ ಇದೆ ಇವರು ಚೇಂಜ್ ಮಾಡ್ತಾರೆ ಸರ್ ಇದನ್ನ ಅವ್ರು ನೆನಸ್ಬಿಟ್ರೆ ಸರ್ ಸರ್ ಈ ಸತ್ಯ ಅಂತ ಖಂಡಿತ ಬದಲಾವಣೆ ಮಾಡ್ತಾರೆ ಸರ್ ಎಲೆಕ್ಷನ್ ಆದ್ಮೇಲೆ ಅವ್ರ ಕೆಲಸಕ್ಕೆ ಅವ್ರು ವಾಪಸ್ ಅಂತ ಅಭ್ಯರ್ಥಿ ಇಲ್ವಾ ಎಲೆಕ್ಷನ್ ಆದ್ಮೇಲೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ಬೇಕು ಸರ್ ಜನ ಏನ್ ಮಾಡ್ತಾರೆ ಮತ್ತೆ ಹೋಗ್ತಾರೆ ಅದ್ರ ಬದಲು ಅವ್ರು ಇವತ್ತೇ ಅಕ್ಕಪಕ್ಕದಲ್ಲಿ ಏನೋ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನೆಕ್ಸ್ಟ್ ಎಲೆಕ್ಷನ್ ವರೆಗೂ ಟಚ್ ಅಲ್ಲಿ ಇದ್ರೆ ಸರ್ ಪಾಪ ಅವರು ಸಂಪಾದನೆ ಮಾಡ್ಕೊಂಡು ಜೀವನ ನಡೆಸ್ತಾರೆ ವರ್ಷ ಬಂದ್ಬಿಟ್ಟು ಇರೋಬ್ರ ದುಡ್ಡಿಲ್ಲ ಅಂತ ಒಂದೇ ಒಂದು ಸಿಂಪಲ್ ಇಲ್ಲ ಸರ್ ನಿಜವಾದ ಸಮಾಜ ಸೇವೆ ರಾಜಕೀಯ ಸರ್ ಆಕ್ಚುಲಿ ಸರ್ ರಾಜಕೀಯ ಸಿಸ್ಟಮ್ ಯಾಕೆ ಸರ್ ಇದೆ ಪಾಲಿಟಿಕ್ಸ್ ಅನ್ನೋದು ಯಾಕೆ ಸರ್ ಇದೆ ಗೌರ್ಮೆಂಟ್ ಅನ್ನೋದು ಯಾಕೆ ಸರ್ ಇದೆ ನೀವೆಲ್ಲ ಟ್ಯಾಕ್ಸ್ ಕಟ್ಟೋದು ಯಾಕೆ ಸರ್ ಆ ಟ್ಯಾಕ್ಸ್ ತಗೊಂಡು ಜನಕ್ಕೆ ಏನ್ಬೇಕು ಮಾಡೋದೇ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಅನ್ನೋದೇ ಗೌರ್ಮೆಂಟ್ ಬಿಗ್ಗೆಸ್ಟ್ ಇದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಸರ್ ಅವ್ರನ್ನ ಸಮಾಜ ಸೇವೆ ಕೇಳ್ತಾ ಇಲ್ಲ ಸರ್ ನೋಡಿ ಸರ್ ಎಷ್ಟು ಬುದ್ಧಿವಂತರ ಅದೊಂದು ಮೈಂಡ್ ಸೆಟ್ ಮಾಡಿಟ್ಟಿದ್ದಾರೆ ಸರ್ಕಾರ ಇದೆಯಾ ಇವಾಗ ನೋಡಿ ಸರ್ ಅದೇ ಅಲ್ಲ ಅಂದ್ರೆ ಖಾಸಗಿ ವ್ಯವಸ್ಥೆಗೆ ಎಲ್ಲ ಡೈವರ್ಟ್ ಆದಾಗ ಸರ್ಕಾರ ಅಂತ ಇದೆಯಾ ಅದೇ ಸರ್ ಅದು ಇದೆ ಅಂದ್ರೆ ಅನ್ನಿಸ್ತೀನಿ ಯಾಕಂದ್ರೆ ಎಲ್ಲವೂ ದುಡ್ಡು ಆಗ್ಬಿಟ್ಟಿದೆ ಎಲ್ಲವೂ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದೆ ಆಮೇಲೆ ಈ ವ್ಯವಸ್ಥೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಒಂದು ಕ್ಯಾಂಡಿಡೇಟ್ ಆಯ್ಕೆಯಾಗಿ ಬಂದು ಆ ಕ್ಷೇತ್ರದಲ್ಲಿ ಅವನು ಅಭಿವೃದ್ಧಿ ಮಾಡಬೇಕು ಅಂದ್ರೆ ಮತ್ತೆ ಆ ಸರ್ಕಾರದ ಮಧ್ಯದಲ್ಲಿ ಒಡೆದಾಟ ಮಾಡಿಬಿಟ್ಟು ಅವ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತೀವಿ ಟ್ರಾನ್ಸ್ಪರೆನ್ಸಿ ಸ್ಟಾರ್ಟ್ ಆಗುತ್ತೆ ಸರ್ ಜನ ರೋಡ್ ರೋಡ್ ನೋಡ್ತಾರೆ ಸರ್ ಏನ್ ನಡೀತಿದೆ ಅಂತ ನಾವು ಅದನ್ನ ಹೇಳಿದ್ವಿ ಒಬ್ಬ ಅಧಿಕಾರಿ ನಾವು ಮೀಟ್ ಮಾಡ್ತೀರಾ ಡೈರೆಕ್ಟ್ ಲೈವ್ ಮಾಡಿ ಡೈರೆಕ್ಟ್ ರೆಕಾರ್ಡ್ ಮಾಡಿ ನೀವೇನ್ ಮಾತಾಡ್ತೀರ ಹೇಳಿ ಪ್ರತಿಯೊಂದು ಜನ ನೋಡಿ ಯಾವ್ದೋ ಒಂದು ಪ್ರಾಜೆಕ್ಟ್ ಯಾರೋ ಬಿತ್ಕೊಳ್ಳಿ ಯಾರೋ ಯಾರು ಕಾಂಟ್ರಾಕ್ಟರ್ ಕರೀರಿ ಆ ಚೀಫ್ ಇಂಜಿನಿಯರ್ ಕರೀರಿ ಮಾಡಿ ಡೈರೆಕ್ಟ್ ಆಗಿ ಕೇಳಿ ಜನ ನೋಡಿ ರೆಕಾರ್ಡ್ ಮಾಡಿ ತೋರಿಸೋದು ಎಡಿಟ್ ಮಾಡೋದು ಅಲ್ಲ ಸರ್ ಡೈರೆಕ್ಟ್ ಲೈವ್ ಅಲ್ಲಿ ತೋರಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹುಡುಗರುಗಳಿದ್ದಾರೆ ಬರ್ತಾರೆ ಮಾಡ್ತಾರೆ ಯಂಗ್ಸ್ಟರ್ಸ್ ಬರ್ಲಿ ನಾವೇ ಈ ಕೆಲಸ ಮಾಡ್ತೀವಿ ನಾವೇ ಈ ತರ ಮಾಡ್ತೀವಪ್ಪ ಕೆಲಸ ಕರೆಕ್ಟ್ ಅಂದ್ರೆ ನೀವು ಸಪೋರ್ಟ್ ಮಾಡಿ ಅಲ್ವಾ ಸರ್ ವಿಶ್ವಾಸ ಪ್ರಶ್ನೆ ಅಲ್ಲ ಸರ್ ಅಲ್ಲ ಸರ್ ನಾನು ಇವಾಗ ಈಗ ನಾನು ಈ ಇದ್ರಲ್ಲಿ ನನಗೆ ಫ್ಯೂಚರ್ ಯೋಚನೆ ಮಾಡಕ್ ಬರಲ್ಲ ಸರ್ ಸರ್ ನಾಳೆ ನಿಮ್ಗೆ ಎಷ್ಟು ಪರ್ಸೆಂಟ್ ಏನ್ ಕೊಟ್ಟು ಬರುತ್ತೆ ನಾಳೆ ನೀವು ನಾಲ್ಕು ಸೀಟ್ ಬಂದ್ರೆ ಏನ್ ಮಾಡ್ತೀರಾ ಸರ್ ಅದನ್ನೇ ಹೇಳ್ತೀನಿ ನೋಡಿ ಸರ್ ಒಂದಲೇ ಯೋಚನೆ ಮಾಡಿ ಅಕಸ್ಮಾತ್ ನಮಗೆಲ್ಲ 10 ಸೀಟ್ ಬಂತು ನಿಮ್ಗೆ
ನಿಮ್ಗೆ ಬೇಕು ಅನ್ಸಿರ ಸೆಂಟ್ರಲ್ ಗೌರ್ಮೆಂಟ್ ಯಾರು ಬೇಕು ನೀವೇ ಡಿಸೈಡ್ ಮಾಡಿ, ಅದನ್ನು ನಾವು ಮಾಡಲ್ಲ. ಅದು ಪೋಲಿಂಗ್ ಮಾಡ್ತೀವಿ, ನಿಮ್ಗೆ ಯಾವ ಪಕ್ಷ ಬೇಕು ಸೆಂಟ್ರಲ್ ಅಲ್ಲಿ, ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ನೀವು ಡಿಸೈಡ್ ಮಾಡಿ. ಬಟ್ ಒಂದು ಕಂಡೀಷನ್ ಆಗಿ ನೀವು ಆಗಿ ನಮ್ಗೆ ಅಟ್ಲೀಸ್ಟ್ ಒಂದು ಕೆಲಸ ಮಾಡ್ಕೊಡಿ. ಏನ್ ಸರ್, ನಾವು ಹೇಳಿದ್ರೆ ಅಧಿಕಾರಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಯಾರ ಜೊತೆ ಸೇರಲ್ಲ ಸರ್, ನಾವು ಯಾವತ್ತೂ ಜನರ ಜೊತೆ ಇರ್ತೀವಿ ಸರ್. ಅವ್ರನ್ನೇ ಕೇಳ್ತೀವಿ, ಹೇಳಪ್ಪ ಏನಾಗ್ಬೇಕು ಹೇಳು, ಅದನ್ನ ಮಾಡಿಸ್ತೀವಿ ನಾವು. ಅದಕ್ಕೆ ನೀವು ಏನ್ ಬೇಕು ಸರ್, ಯಾಕೆ ಸರ್ ಅಧಿಕಾರ ಬೇಕು? ತಮ್ಮೊಟ್ಟಿಗೆ ಬೇರೆ ಯಾರಿದ್ದಾರೆ ಸರ್? ತಮ್ಮೊಟ್ಟೆ ಒಬ್ಬರೇ ಇದ್ರೆ ನೀವು ಸ್ಟಾರ್ ಅಂತ, ಮತ್ತೆ ನಿಮ್ಮ ಪಕ್ಷದಿಂದ ಬೇರೆ ಯಾರ್ಯಾರು ನೋಡಿ ಸರ್, ಇವರು ನನಗೆ ಒಬ್ಬೊಬ್ಬರು ಸ್ಟಾರ್ ಜಾಯಿನ್ ಆಗಿದ್ದಾರೆ, ಇದೇ ತರ 28 ಸ್ಟಾರ್ಗಳು ಜಾಯಿನ್ ಆಗ್ತಾ ಇದ್ದಾರೆ, ಎಲ್ಲದಕ್ಕಿಂತ ನೋಡಿ ಸರ್ ಇಲ್ಲಿ ತುಂಬಾ ಸ್ಟಾರ್ಗಳಿದ್ದಾರೆ. ನೀವು ಕೂಡ ಸರ್ ಎಲ್ಲದಕ್ಕಿಂತ ಸೂಪರ್ ಸ್ಟಾರ್ ನೀವಿದ್ದೀರಾ ಸರ್, ನೀವು ಮನಸ್ಸು ಮಾಡ್ರೆ ಅಲ್ಲಾಡಿಸ್ಬಿಡ್ತೀರಾ ಸರ್ ಮಾಧ್ಯಮ ಮನಸ್ಸು ಮಾಡ್ರಿ. ಏನು ಬೇಜಾರಾಗ್ಬೇಡಿ, ಇವತ್ತು ಮಾಧ್ಯಮಗಳು ಮಂಡ್ಯ ಒಂದು ಬಿಟ್ಟು ಬೇರೆ ತೋರಿಸ್ತಾ ಇಲ್ಲ, ನಾವು ಮಧ್ಯಂದ್ರೆ ಎಲ್ಲರಿದ್ದೀವಿ. ಅದೇ ಸರ್ ಸಮಸ್ಯೆ ಹೇಳ್ತಾರಲ್ಲ, ಮಾಧ್ಯಮ ಅದೇ ಮೀಡಿಯಾಗೆ ಬಂದು ಮಂಡ್ಯ ಬಿಟ್ಟು ತೋರಿಸ್ತಾ ಇಲ್ಲ. ಮಂಡ್ಯದ ಬಗ್ಗೆ ಏನಂತೀರಿ ಹೇಳ್ರಿ, ಮಂಡ್ಯದ ಬಗ್ಗೆ ಏನಂತೀರಿ, ಮಂಡ್ಯದ ಬಗ್ಗೆ ಏನಂತಾರ ನೀವು? ನೋಡಿ ಜನರಾಗ ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ ಜೊತೆಲಿ ಎಲ್ಲವೂ ಬಿಸ್ನೆಸ್ ಆಗುತ್ತೆ ಸರ್ ಅಲ್ವಾ ಸರ್? ಅಷ್ಟೇ, ಅದ್ರಲ್ಲಿ ಎಲ್ಲಾ ವಿಷಯ ನಿಮ್ಗೆ ಗೊತ್ತಿಲ್ಲ. ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಅವರ ಪ್ರಚಾರ ಮಾಡ್ತಾರೆ, ಆ ನಡುವೆ ನಿಮ್ಮ ಅಭ್ಯರ್ಥಿ ಪ್ರಚಾರ ಯಾವ ಸರ್? ನಮಗೆ ಪ್ರಚಾರ ಮಾಡಿ ನೋಡಿ ಸರ್, ಹುಡುಗರಿದ್ದಾರೆ ಸರ್, ಅದು ಕೇಳ್ತಿರೋ ತುಂಬಾ ಜನ ಇದ್ದಾರೆ ಸರ್, ಈ ಸತ್ಯ ಅನ್ಸಿದ್ರೆ ಅವ್ರು ಪ್ರಚಾರ ಮಾಡ್ತಾರೆ ಸರ್. ಇದೇ ತರ ಆಗ್ಬೇಕಾಗಿ ಸರ್ ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ ಮೈಕ್ ಹಾಕೊಂಡು ಒಬ್ಬರನ್ನೊಬ್ರು ಬೈಯೋದಲ್ಲ ಸರ್ ಪ್ರಚಾರ, ಅವ್ನು ಸರಿ ಮಾಡಿಲ್ಲ ಇವ್ರು ಹಾಳು ಮಾಡಿದ ಅಲ್ಲ ಸರ್ ಪ್ರಚಾರ. ನಾನು ನೆಕ್ಸ್ಟ್ ಎಲೆಕ್ಷನ್ ಗೆದ್ರೆ ನಾನು ಯಾವ ತರ ಕೆಲಸ ಮಾಡ್ತೀನಿ, ಬಜೆಟ್ ಏನಿದೆ ಯಾರಿ, ನಾನು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತೀನಿ, ಜನಗಳಿಗೆ ನೀನು ವರದಿ ಕೊಡ್ತೀನಿ. ನನ್ನ ಪಕ್ಷದಲ್ಲಿ ನಾವು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನ್ ರೈಟ್ಸ್ ಇರುತ್ತೆ ಕಿತ್ತಾಗಕ್ಕೆ ಸರ್? ಇದಲ್ಪ ಸರ್ ಬದಲಬೇಕಂತ ನಾವು ಎಲೆಕ್ಷನ್ ಟೈಮಲ್ಲಿ ಅಲ್ಲ, ಈಗಲೂ ಅದನ್ನು ಕಾನೂನು ಬರಲಿ ಅಂತ ಹೇಳಿ ಒತ್ತಾಯ ಮಾಡ್ಬೋದು ಸರ್. ಇದು ಇದು ಒಂದು ಪ್ರಯತ್ನವೇ ಸರ್, ಅದ್ರ ಆಗಲಿ ಅಂತ ಸರ್ ನಿಮ್ಮ ಚಿಂತನೆ ಪ್ರಕಾಶ್ ಚಿಂತನೆ ಅವರು ನೀವು ಒಂದಾಗಿದ್ದು ಸರ್? ಇದು ಅಂತಲ್ಲ ಸರ್, ಇದು ಅವ್ರ ಚಿಂತನೆ ಇದ್ರೆ ಅವ್ರ ಕರೆಂಟ್ ಇದ್ರೆ ಜನ ಅವ್ರಿಗೆ ದೊಡ್ಡ ಕೊಡ್ತಾರೆ, ಅವ್ರ ಗೆದ್ದು ಏನೋ ಮಾಡ್ತಾರೆ ಸರ್. ನಿಮ್ ಜೊತೆ ಅಥವಾ ಅವ್ರ ಜೊತೆ ಇಲ್ಲ ಸರ್, ಇದು ಕರೆಯುವಂತದಲ್ಲ ಸರ್, ನಾನು ಜನಸಾಮಾನ್ಯ ಕರೀತಾ ಇರೋದು. ಯಾರು ಬೇಕಾದ್ರೂ ಕೊಡ್ಬೋದು, ಅದ್ರ ಮೇಲೆ ಇಲ್ಲಿ ಸ್ಟಾರ್ಗಳು ಒಂದೆ, ಜನಸಾಮಾನ್ಯರು ಒಂದೆ, ಎಲ್ಲರೂ ಒಂದೆ ಸರ್. ನಾನು ಮತ್ತೆ ಇವ್ರನ್ನ ನೋಡ್ಬಿಟ್ಟು ನೋಡಿ ಎಷ್ಟು ಜನ ಓಟ್ ಹಾಕ್ತಾರೆ, ಇಲ್ಲಿ ಪಕ್ಕದಲ್ಲಿ ಒಬ್ಬ ಫೇಮಸ್ ವ್ಯಕ್ತಿ ಕೊಟ್ಟರೆ ಓಟ್ ಜಾಸ್ತಿ ಸಿಗುತ್ತಲ್ಲ ಅನ್ನೋದು ರಾಜಕೀಯ ಸರ್. ಅದು ಬೇಡ ಸರ್, ಇದೇ ಸತ್ಯ ಸರ್. ವರ್ಕರ್ಸ್ ಕೊಡ್ತೀನಿ, ಜನ ಡಿಸೈಡ್ ಮಾಡ್ಬೇಕು. ಜನ ಕಂಪ್ಲೀಟ್ಲಿ ಏನಂದ್ರೆ ಸತ್ಯದಿಂದ ತುಂಬಾ ದೂರ ಉಂಟಾಗಿದ್ದೀವಿ ಸರ್. ನಾವು ವಾಪಸ್ ಸತ್ಯಕ್ಕೆ ಬರೋದು ಸ್ವಲ್ಪ ಏನೇಳಿ, ಇದು ಹೆಂಗದು ನೀವು ಅನಿಸಿದ್ರು ಕೂಡ ರಾಜಕಾರಣ ಜನಕ್ಕೆ ಅರ್ಥ ಆಗತ್ತ ಅಂತ ಒಂದು ಕನ್ಫ್ಯೂಷನ್ ಇದೆ ಸರ್. ಅರ್ಥ ಆಗತ್ತೆ ಸರ್, ನೀವು ಸೂಪರ್ ಸ್ಟಾರ್ಗಳು, ನೀವು ನಮ್ಮ ಜೊತೆಲಿ ಇದ್ದೀರಾ ಅಂತ ನಂಬಿದ್ದೀನಿ ಸರ್. ನೀವು ಖಂಡಿತ ಬದಲಾವಣೆ ಮಾಡ್ತೀರ ಸರ್, ನನಗೆ ಆ ವಿಶ್ವಾಸ ಇದೆ. ನೋಡಿ ಎಂದ್ರೆ ಸೂಪರ್ ಸ್ಟಾರ್ ಸರ್. ಅದೇ ಹೇಳೋದಲ್ಲ ಸರ್, ಅದು ನಾನು ಹೇಳ್ತಿರೋದು, ನಾನು ಹೇಳ್ತಿರೋದೇ ಬೇರೆ ಸರ್. ಇಲ್ಲಿ ನಾನು ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಬೇಕು ನಮ್ಗೆ ಸರ್. ಸೆಂಟ್ರಲ್ಗೋಸ್ಕರ ಆಗ್ತದೆ ಅಂತ ತಪ್ಪು ಕಲ್ಪನೆ ಸರ್. ಯಾಕೆ ಸರ್ ಅವ್ರು ನಮ್ಮಲ್ಲಿ ಎಂಪಿಗಳು 28 ಜನ ಎಂಪಿಗಳು ನಮ್ಗೆ ಯಾಕೆ ಸರ್ ಬೇಕು? ಅವಾಗ ಡೈರೆಕ್ಟ್ ಆಗಿ ಒಬ್ಬರಿಗೆ ಓಟ್ ಹಾಕ್ಬೋದಲ್ಲ ಸರ್, ಇವ್ರು ಬೇಕ ಅವ್ರು ಬೇಕಾ ಅಂತ. ಯಾಕೆ ಸಿಸ್ಟಮ್ ಮಾಡಿದ್ದಾರೆ, ನಮ್ಮ ಎಂಪಿಗಳು ನಮ್ಮ ಕ್ಷೇತ್ರಕ್ಕೋಸ್ಕರ ಕೆಲಸ ಮಾಡೋವಂಥವ್ರು ಇಲ್ಲಿಂದ ಹೋಗ್ಬೇಕು, ಈ ಜನಕ್ಕೆ ಹೆಲ್ಪ್ ಆಗ್ಬೇಕು ಅಂತ ಸರ್ ಅವ್ರು ಮೇಲ್ಗಡೆ ಚೂಸ್ ಮಾಡೋದು. ಸೊ ಇಲ್ಲಿ ಪ್ರಬಲವಾದ ಪ್ರಾದೇಶಿಕ ಪಕ್ಷ ಇರಬೇಕು, ಅದು ಜನಗಳನ್ನ ಜನಗಳ ವಾಯ್ಸ್ ಬೆಲೆ ಕೊಡುವಂತ ಪಕ್ಷ ಇರ್ಬೇಕು ಸರ್. ಇಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷದ ಅಭ್ಯರ್ಥಿಗಳು ಹೊರಗಿನ ಲೋಕಲ್ ಯಾರು ಇಲ್ಲಿ ನೋಡಿ ಸರ್, ಇವ್ರು ಲೋಕಲ್ ಇದ್ದಾರೆ ನೋಡಿ ಸರ್. ಪ್ರಾದೇಶಿಕ ಪಕ್ಷನೇ ಪ್ರಬಲವಾಗಿರ್ತದೆ ಸರ್. ಖಂಡಿತ ಸರ್, ನಾರಾಯಣ ಯಾವುದೇ ಪಕ್ಷ ಇರಲಿ ಸರ್, ಪ್ರಬಲತೆ ಎಲ್ಲಿ ಬರುತ್ತೆ ಅಂದ್ರೆ ಜನಗಳ ವಾಯ್ಸ್ಗೆ ಯಾವತ್ತೂ ಬೆಲೆ ಕೊಡ್ತಾರೋ ಅದು ನಿಜವಾದ ಪ್ರಬಲ ಸರ್. ಪಕ್ಷವೇ ಪ್ರಬಲ ಆಗ್ತಾರೆ ಸರ್, ಜನಗಳು ಪ್ರಬಲ ಆಗ್ತಾರೆ. ನಾನು ನಾಳೆ ನನ್ನ ಸರ್ ಯೂಶಲಿ ಥಿಂಕ್ ಮಾಡಿ ಸರ್ ಬಿಸ್ನೆಸ್, ನಾನು 20-25 ಕೋಟಿ ಇವ್ರ ಮೇಲೆ ಹಾಕ್ಸಿ ಗೆದ್ದ ಮೇಲೆ ಸರ್ ನನಗೂ ಯಾವ ಅಧಿಕಾರ ಸಿಗುತ್ತೆ, ನಾನು ಅದನ್ನ ಹೆಂಗ್ ರಿಕವರ್ ಮಾಡ್ಬೇಕು ಯೋಚನೆ ಮಾಡ್ತೀನಿ ಅಂತ ನಾನು ಜನಗಳ ಬಗ್ಗೆ ಯಾಕೆ ಸರ್ ತಲೆ ಕೆಡಿಸ್ಕೊಂಡಿದ್ದೀನಿ ಅಲ್ವಾ ಸರ್? ನಾನು ಹೇಳ್ತಿರೋದು ಇಲ್ಲಿ ಜನ ಪ್ರಜಾಪ್ರಭುತ್ವ ನಿಜವಾದ ಪ್ರಜಾಪ್ರಭುತ್ವ ಬರಬೇಕು ಅಂದ್ರೆ ಪ್ರಜೆಗಳೇ ಬದಲಾಗ್ಬೇಕು ಸರ್. ಆ ಒಂದು ಪ್ರಯತ್ನ ಇದೆ ನಿಮ್ಮಲ್ಲ, ಕಾನ್ಫಿಡೆನ್ಸ್ ಬರಬೇಕು ಯುವಕರಲ್ಲಿ, ನಾನು ಬದಲಾವಣೆ ಮಾಡ್ತೀನಿ ಅಂತ ಬದಲಾವಣೆ ಬೇಕು. ಅದಕ್ಕೋಸ್ಕರ ಆಟೋ ಚಿನ್ನ ಇಟ್ಕೊಂಡು ಬಂದಿದ್ದೀವಿ, ಆಟೋ ಓಟ್ ಹಾಕಿ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಮಾಡಿ.